ನಿಮ್ಮ ಅಡುಗೆ ಮನೆ ಕಿಚನ್ ಕಾರ್ನರ್ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ. ಇಂದಿನ ಕಿಚನ್ ಕಾರ್ನರಲ್ಲಿ ಮಾಡುವ ಅಡುಗೆ ಟೊಮೆಟೊ ಬಾತ್. ಬೇಕಾಗುವ ಸಾಮಗ್ರಿಗಳು ಒಂದು ಮಸಾಲ ಪ್ಲೇಟು, ಎರಡು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಎರಡು ಪಲಾವ್ ಎಲೆ, ಮೂರು ಲವಂಗ, ಎರಡು ಮರಾಠಿ ಮೊಗ್ಗು, ಎರಡು ಏಲಕ್ಕಿ, ಒಂದು ಸ್ಟಾರ್ ಫ್ಲವರು, ಎರಡು ಪೀಸ್ ಚಕ್ಕೆ, ಇದು ಜಾಕಾಯಿ ಹೂವು ಸ್ವಲ್ಪ, ಮೂರು ಹಸಿಮೆಣಸಿನ್ಕಾಯಿ, ಎರಡು ಪೀಸ್ ಚಕ್ಕೆ, ನಾಲ್ಕು ಲವಂಗ, ಮೂರು ಪೀಸು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಕಪ್ಪು ಬಟಾಣಿ, ಒಂದು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, ಈ ಗ್ಲಾಸ್ ಅಳತೆಯಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ನಾನು, ಮೂರು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿ, ಒಂದು ಟೀಸ್ಪೂನು ಧನಿಯಾ ಪುಡಿ, ಕಾಲು ಚಮಚ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ. ಈಗ ಮಾಡುವ ವಿಧಾನ, ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ ಹಾಕ್ಕೊಂಡು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ನಾನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಮಾಡುವ ವಿಧಾನ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಈಗ ಗ್ಯಾಸು ಸ್ಟವ್ ಆನ್ ಮಾಡ್ಕೊತೀನಿ. ಈಗ ಕುಕ್ಕರು ಬಿಸಿಯಾಗಬೇಕು. ನೋಡಿ, ಕುಕ್ಕರ್ ಬಿಸಿಯಾಗಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಕಾಯಬೇಕೀಗ. ಈಗ ಎಣ್ಣೆ ಕಾದಿದೆ, ಈಗ ಮಸಾಲೆ ಐಟಮೆಲ್ಲ ಹಾಕ್ಕೊಳ್ಳೋಣ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಸ್ಟಾರ್ ಫ್ಲವರು, ಏಲಕ್ಕಿ, ಚಕ್ಕೆ ಲವಂಗ, ಜಾಕಾಯಿ ಹೂವು ಎಲ್ಲ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಬಟಾಣಿ ಹಾಕ್ತಾ ಇದ್ದೀನಿ, ಇದನ್ನ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಎರಡು ನಿಮಿಷ ಫ್ರೈ ಆಗಲಿ. ನೋಡಿ, ಬಟಾಣಿ ಸ್ವಲ್ಪ ಫ್ರೈ ಆಗಿದೆ. ನಾನು ರಾತ್ರಿ ನೀರಲ್ಲಿ ನೆನೆಸ್ಕೊಂಡಿದ್ದೆ ಒಣ ಬಟಾಣಿ. ಈಗ ಟೊಮ್ಯಾಟೊ, ಇದನ್ನು ಫ್ರೈ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊತ ಇದ್ದೀನಿ. ಟೊಮ್ಯಾಟೊಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊತೀನಿ ನಾನು. ನೋಡಿ, ಎರಡು ನಿಮಿಷ ಆಗಿದೆ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಈಗ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ತರಿ ತರಿಯಾಗಿ ರುಬ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ನಾ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಶಿನ ಹಾಕ್ತಾ ಇದ್ದೀನಿ.
ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಈಗ ಪುದೀನ ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಫ್ಲೇಮು ಈಗ ಸಿಮ್ಗೆ ಇಟ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಸಿಮ್ಮಲ್ಲೇ ಬೇಯಿಸ್ಕೊಬೇಕು. ನೋಡಿ, ಒಂದು ನಿಮಿಷ ಆಗಿದೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು. ನೋಡಿ, ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ಫ್ಲೇಮು ಮೀಡಿಯಮ್ ಇಟ್ಕೊತ ಇದ್ದೀನಿ. ಈಗ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೆ, ಈಗ ಎರಡು ಲೋಟ ನೀರು ಹಾಕ್ತೀನಿ ನಾನು. ನೋಡಿ, ಎರಡು ಲೋಟ ನೀರು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅಕ್ಕಿನ ವಾಶ್ ಮಾಡ್ಕೊಂಬರ್ತೀನಿ ನಾನು. ಎರಡರಿಂದ ಮೂರು ಸತಿ ಹಾಕಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ಆ ಅಕ್ಕಿ ಯೂಸ್ ಮಾಡ್ತೀರಾ, ಆ ಅಕ್ಕಿನ ಯೂಸ್ ಮಾಡಿ. ನೋಡಿ, ಈಗ ಚೆನ್ನಾಗಿ ಕುದೀತಿದೆ. ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ, ಅಕ್ಕಿನ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತ ಇದ್ದೀನಿ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನೀವು. ಖಾರ ಕಡಿಮೆ ಇದ್ದರೆ ಎರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ. ನನಗೆ ಉಪ್ಪು ಖಾರ ಕರೆಕ್ಟಾಗಿದೆ. ಈಗ ಒಂದು ಕುದಿ ಬರಬೇಕು. ನೋಡಿ, ಈಗ ಕುದೀತಿದೆ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಲಿಡ್ ಕ್ಲೋಸ್ ಮಾಡಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಸಲ್ಲು ಕೂಗಿಸ್ಕೊತೀನಿ ನಾನು. ನೋಡಿ, ಈಗ ಕುಕ್ಕರು ತಣ್ಣಗಾಗಿದೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಲಿಡ್ ಓಪನ್ ಮಾಡಿದ್ದೀನಿ. ಈಗ ಒಂದು ಮಿಕ್ಸು ಮಾಡ್ಕೊತ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಾಗಿದೆ. ಈಗ ನಾನು ಸರ್ವ್ ಮಾಡ್ಕೊತೀನಿ. ನೋಡಿ, ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ ಬಾತು ಈಗ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಿಂದಿನ ಅಡುಗೆ ಟೊಮ್ಯಾಟೊ ಬಾತ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೂ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರ್ಯಾದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ನಿಮ್ಮ ಅಡುಗೆ ಮನೆ ಕಿಚನ್ ಕಾರ್ನರ್ ಮಗಳು. ಥ್ಯಾಂಕ್ ಯು.